ಇವತ್ತಿನ ರಿಯಾಕ್ಷನ್ ಹೆಂಗಿದೆ ಅಂತಂದ್ರೆ, ಇವಾಗ ಒಬ್ಬ ಎಕ್ಸಾಮ್ ಬರೆದು ಪಾಸ್ ಆದಷ್ಟು ಖುಷಿ ಆಗೋಯ್ತು. ಡಿಗ್ರಿದು ಇದು ಒಂದು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ತರ ಪಾಸ್ ಆದಷ್ಟು ಖುಷಿ ಆಯ್ತು. ನಿಜವಾಗ್ಲೂ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಈ ಸಿನಿಮಾ ಈ ಸಕ್ಸಸ್ ಕಾಣ್ತಾ ಇದೆ ಅಂದರೆ ಇದರಲ್ಲಿ ಎಲ್ಲರದ್ದು ಕೆಲಸ ಇದೆ. ನನ್ನ ಟೀಮ್ ಎಂಟೈರ್, ನನ್ನ ರುಸ್ತುಮ್ ಟೀಮಲ್ಲಿ ಏನು ಕೆಲಸ ಮಾಡಿದ್ದಾರೆ, ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ ಟೀಮು, ಮ್ಯಾನೇಜರಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಹಿಡಿದು ಎಲ್ಲರೂ ಒಂದು ಶ್ರಮ ಇದರಲ್ಲಿದೆ. ಇದೇ ರೀತಿ ಎಷ್ಟು ನೀವು ಬೆನ್ತಟ್ಟಿ ಪ್ರೋತ್ಸಾಹಿಸ್ತಾರೋ ಅಷ್ಟು ನಾವು ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಖಂಡಿತ. ಆಕ್ಚುಲಿ ಏನಂತಂದ್ರೆ, ಇವಾಗ ನಾನು ಜಾಸ್ತಿ ಇವಾಗ ಕನ್ನಡ ಸಿನಿಮಾಗಳಲ್ಲಿ ಎಷ್ಟು ನಿರ್ದೇಶಕರ ಹತ್ರ, ಒಳ್ಳೊಳ್ಳೆ ನಿರ್ದೇಶಕರ ಹತ್ರ ನಾನು ಕೆಲಸ ಮಾಡಿದ್ದೀನೋ ಅಷ್ಟು ನಿರ್ದೇಶಕರ ಹತ್ರ ನಾನು ಕಲ್ತಿರೋಂಥ ಪಾಠ ಇದು. ತಿರ್ಗಿ ಅದಲ್ಲದೆ ನಾನು ಹೊರಗಡೆ ಹೋಗಿ ಅಂದರೆ ಹೊರಗಡೆ ಅಂತಂದರೆ ನಾನು ಇವಾಗ ತೆಲುಗು ಇರ್ಬೋದು, ಬಾಂಬೆ ಇರ್ಬೋದು, ಅಥವಾ ತಮಿಳ್ ಇಂಡಸ್ಟ್ರಿ ಇರ್ಬೋದು, ಆ ಇಂಡಸ್ಟ್ರಿಗೆಲ್ಲ ಹೋಗಿ ಕೆಲಸ ಮಾಡಿದಾಗ ಅಲ್ಲಿಗೂ ಇಲ್ಲಿಗೆ ಏನ್ದಿಗೆ ಡಿಫ್ರೆನ್ಸ್ ಅನ್ನೋದನ್ನೇ ನಾನು ಒಂದು ಒಂಚೂರು ವರ್ಕ್ ಮಾಡ್ತಾ ಇದ್ದೆ. ಬಟ್ ಈ ಸಿನಿಮಾ ನಾನು ಮಾಡಬೇಕಾದ್ರೆ ಪಕ್ಕ ಅಂದ್ಕೊಂಡಿದ್ದೆ ಇದು ಟೋಟಲಿ ಒಂದು ಹಿಂದಿ ಸ್ಟೈಲಲ್ಲಿ ಮೇಕ್ ಮಾಡೋಣ ಅನ್ನೋದೊಂದು ಫೀಲ್ ಆಯಿತು. ಯಾಕಂದರೆ ಹಿಂದಿ ಸಿನಿಮಾನೇ ಇವತ್ತಿನ ಸಹ ಒಂದು ರೇಂಜಿಗೆ ನಮ್ಮ ಇಂಡಿಯಾದಲ್ಲೇ ಒಂದು ದೊಡ್ಡ ಹೆಸರು. ಹಿಂದಿ ಸಿನಿಮಾ ಥರ ಒಂದು ಮೇಕ್ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟೆ. ಅದು ಇವತ್ತಿನ ಸಹ ರಿಸಲ್ಟ್ ಬರ್ತಾ ಇದೆ, ಎಲ್ಲ ಜನಗಳು ತುಂಬ ಇಷ್ಟಪಟ್ಟಿದ್ದಾರೆ. ಅದೇ ನನ್ನ ಒಂದು ಸಕ್ಸಸ್ಗೆ ಕಾರಣ. ಖಂಡಿತ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾಸ್ಕರ್ ಸಾಹೇಬರು ಅಂತ ಒಬ್ರು ಇದ್ದಾರೆ ADGP, ಅವರು ನಮಗೆ ಕೊಟ್ಟಂಥ ಸಹಕಾರ ನಿಜವಾಗ್ಲೂ ಯಾವತ್ತಿಗೂ ನಾನು ಮರೆಯೋದಿಲ್ಲ. ಆ ಸಾಹೇಬ್ರನ್ನ ಮತ್ತು ಇನ್ನು ಯಾರ್ಯಾರು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಒಂದು ಸ್ಪೆಷಲ್ ಶೋ ಅಂತ ಮಾಡಿ ಖಂಡಿತ ಅವ್ರಿಗೆಲ್ಲ ಒಂದು ಶೋ ಮಾಡಿ. ನಾನು ಹೇಳಂಗೆ ಇಲ್ಲ ಎಲ್ಲ. ಬಟ್ ಏನಂದರೆ ಕೃಷಿ ಕಾಸ್ಟ್ಯೂಮ್ ಬಂದು ನಮ್ಮ ಯೋಗಿರಾಜ್, ಅದಕ್ಕೆ ಇವಾಗ ಈಗಷ್ಟೇ ಹೇಳಿದೆ ಇವತ್ತೊಂದು ದಿವಸ ಶಿವಣ್ಣ ಏನು ಇಷ್ಟೊಂದು ಚೆನ್ನಾಗಿ ಕಾಣ್ತಾರೆ ಅನ್ನೋ ಕಾರಣ ನಮ್ಮ ಯೋಗಿ. ಬಟ್ ಅವ್ನು ಹೇಳಿದ ಒಂದೇ ಮಾತು, ನೋಡಪ್ಪ ಇದೆಲ್ಲ ಒಂದು ಹೊಸ ಥರ ರೆಗ್ಯುಲರ್ ಆಗಿ ಫಿಟ್ಟಿಂಗ್ ನನಗೆ ಬೇಡ, ಲಿನಿನ್ ಮೆಟೀರಿಯಲ್ ಇಟ್ಕೊಂಡು ಒಂಚೂರು ಆಟ ಆಡೋಣ ಅಂತ ಒಂದು ಸಣ್ಣದಾಗಿ ಒಂದು ಕ್ಲೂ ಕೊಟ್ಟೆ ಅಷ್ಟೇ. ಪಾಪ ಅದನ್ನ ತೊಗೊಂಡವರು ಅವ್ರದೇ ಆದಂಥ ಒಂದು ಬೇರೆ ರೀತಿಯಲ್ಲಿ ಒಂದು ಲುಕ್ ಕೊಟ್ಟರು. ಅದಕ್ಕೆ ಇವತ್ತಿನ ಸಹ ಶಿವಣ್ಣ ಹಿಂಗೆ ಕಾಣ್ತಾ ಇದ್ದಾರೆ. ಅವರು ನಾನು ಹೇಳೋದು ಬೇಡ, ಅಭಿಮಾನಿಗಳಿಗೆ ಗೊತ್ತು ಶಿವಣ್ಣನ ಎನರ್ಜಿ ಎಷ್ಟಿದೆ ಅಂತ. ಬಟ್ ಆ ಎನರ್ಜಿಗೆ ನಿಜವಾಗ್ಲೂ ಆಡ್ಸ್ ಆಫ್ ಹೇಳ್ಬೇಕು ಅಷ್ಟೇ. ನಾನು ಏನು ಹೇಳಕ್ಕೆ ಇಲ್ಲ, ನಾನೇನಂತಂದ್ರೆ ಶಿವಣ್ಣನ ಜೊತೆ ಆ್ಯಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡ್ಬೋದು ಶಿವಣ್ಣನ ಒಂದು ಫಿಸಿಕ್ಗೆ, ಶಿವಣ್ಣನ ಒಂದು ಎನರ್ಜಿಗೆ, ಮತ್ತು ಶಿವಣ್ಣನ ಅಭಿಮಾನಿಗಳಿಗೆ ಏನು ತೋರಿಸ್ಬೋದು ಅನ್ನೋದು ಒಂದಷ್ಟು ವರ್ಕ್ ಮಾಡಿದೆ ನಾನು. ಅದು ವರ್ಕ್ ಮಾಡಿರೋದು ಇವತ್ತಿನ ಸಹ ಚೆನ್ನಾಗಾಯ್ತು ಅಷ್ಟೇ. ಸರಿ, ಹಾಂ ಖಂಡಿತ ಸಿನಿಮಾ ನೋಡಿದ್ರು. ಇವಾಗ ಆಲ್ರೆಡಿ ಮೈಸೂರಲ್ಲಿ ನೋಡ್ತಾ ಇದ್ದಾರೆ ಶಿವಣ್ಣ, ಎಲ್ಲ ಅಭಿಮಾನಿಗಳ ಜೊತೆ ಕುತ್ಕೊಂಡು ಶಿವಣ್ಣ ಮೈಸೂರು ನೋಡ್ತಾ ಇದ್ದಾರೆ. ಏನೋ ಒಂದು ಫಂಕ್ಷನ್ ಇದೆ ಅಂದ್ಬಿಟ್ಟು ಮೈಸೂರಿಗೆ ಹೋಗಿದ್ರು, ಅಲ್ಲಿ ನೋಡ್ಬಿಟ್ಟು ಆಮೇಲೆ ಬರ್ತಾರೆ. ಹೌದು, ಬಿಕಾಸ್ ಆಫ್ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಲಿನ್ ಅವ್ರು ಮಾಡಿರೋದು. ಬಟ್ ಅನೂಪ್ ಸೀಲಿನ್ ಅವ್ರು ಮಾಡಿದ್ರು ಅದಕ್ಕೆ ಒಂದು ಜಾಸ್ತಿ ಒಂದು ಜೀವ ಕೊಟ್ಟಿದ್ದು ನಮ್ಮ ರಾಜನ್ ಮಂಜರಿ ಸ್ಟುಡಿಯೋ ಅಟ್ಮಾಸ್ ಮಾಡಿರೋಂಥ ಸಿನಿಮಾ ಇದು. ಅಂದರೆ ಆ್ಯಕ್ಷನ್ ಪಿಕ್ಚರ್ಗೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಅಟ್ಮಾಸ್ ಮಾಡಿರೋಂಥ ಸಿನಿಮಾ. ಒಂದು ಎಲ್ಲ ಥರದ್ದು ಏನೇನು ಬೆಸ್ಟ್ ಬಳಸ್ಕೊಬೋದು ಅಷ್ಟು ಬಳಸ್ಕೊಂಡಿದ್ದೀನಿ. ಬಟ್ ಇದನ್ನೆಲ್ಲ ಒಂದು ನನಗೆ ಒದಗಿಸ್ಕೊಟ್ಟಂಥ ಜಯಣ್ಣಂಗೆ ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.